ನಾಳೆ ಈಗಾಗಲೇ ನಾವು ಘೋಷಣೆ ಮಾಡಿದ ಹಾಗೆ ಇಡಿ ರಾಜ್ಯದ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಹಳ್ಳಿಗಳಲ್ಲೂ ಕೂಡ ಸಂಪರ್ಕ ಮಾಡಿದಂತ ಒಂದು 1000 ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಹನುಮಾನ್ ಚಾಲಿಸ ಓಂಕಾರ ಭಜನೆ ಪೂಜೆಯೊಂದಿಗೆ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ನಾಳೆಯಿಂದನೇ ಪ್ರಾರಂಭ ಆಗುತ್ತೆ ಸೋ ಈಗಾಗಲೇ ನಾವು ಒಂದು 1000 ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಸಂಪರ್ಕ ಮಾಡಿದ್ವಿ ಸಹರ್ಷದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಭಾಗವಹಿಸುತ್ತಾರೆ ಸೋ ಈ ಹೋರಾಟ ಸರ್ಕಾರದ ವಿರುದ್ಧ ಮತ್ತು ಮುಸ್ಲಿಮರ ಉದ್ಧಟತನದ ವಿರುದ್ಧ ಸರ್ಕಾರ ನಿರ್ಲಕ್ಷ್ಯ ದುರ್ಲಕ್ಷ್ಯ ಮಾಡುತ್ತಾ ಇದೆ ಸುಪ್ರೀಂ ಕೋರ್ಟಿನ ಆಜ್ಞೆಯ ಉಲ್ಲಂಘನೆ ಆಗ್ತಾ ಇರುವಂತದ್ದನ್ನ ತಡೆಯಕ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ ಮುಸ್ಲಿಮರು ನಮಗೆ ಯಾವುದೇ ಕಾನೂನು ಇಲ್ಲ ನಮಗೆ ಶರಿಯಾ ಕಾನೂನು ಅಂತ ಹೇಳಿ ಬೆಳಗಿನ ಜಾವ 5 ಗಂಟೆಯಿಂದ ಮಾಡುತ್ತಾ ಇರುವಂತ ಅವರ ಅಜಾನನ ಏನ ಶಬ್ದ ಮತ್ತು ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಅವರ ವಿರುದ್ಧನು ಹೋರಾಟ ಇದೆ ಸರ್ಕಾರ ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ನಮ್ಮ ನಾವು ಸಂಪರ್ಕ ಮಾಡಿದಂತ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ದಯವಿಟ್ಟು ಬಿಜೆಪಿ ಸರ್ಕಾರದವರು ಇದನ್ನ ಮಾಡಬಾರದು ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇದು ಹಿಂದುತ್ವದ ಕೆಲಸ ಮಾಡ್ತಾ ಇದೀವಿ ನೀವು ಹೆದರಿಸೋದು ಬೆದರಿಸೋದು ಇದ್ದರೆ ಮಸೀದಿ ಹೋಗಿ ಹೆದರಿಸುವಂತ ಬೆದರಿಸುವಂತ ಕೆಲಸ ಮಾಡಿ ನಮ್ಮ ಹತ್ರ ಬರಬೇಡಿ ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೆ ಕರ್ನಾಟಕದಲ್ಲೂ ಕೂಡ ಯೋಗಿಯ ಮಾದರಿಯಲ್ಲಿ ದಿಟ್ಟತನದಿಂದ ಒಂದು ಗಟ್ಸ್ ನಿಂದ ಇವತ್ತು ಏನು ಈ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ ಇದನ್ನ ಕಡಿಮೆ ಮಾಡುವಂತ ನಾವು ಮನವಿಯನ್ನ ಧರಣಿಯನ್ನ ಪ್ರತಿಭಟನೆಯನ್ನ ಕೇಸ್ ಅನ್ನ ಕಂಪ್ಲೇಂಟ್ ಅನ್ನ ಎಲ್ಲ ಕೊಟ್ಟಾಯ್ತು ಈ ಸರ್ಕಾರಕ್ಕೆ ಕಿವಿ ಇಲ್ಲ ಈ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಈ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅನ್ನ ಪಾಲಿಸಬೇಕು ಅನ್ನುವಂತದ್ದು ಯಾವುದೇ ರೀತಿಯ ಇದಿಲ್ಲ ಹಾಗಾಗಿ ನಾನು ಹೇಳೋದು ಯೋಗಿಯ ಮಾದರಿ 60,000 ಮಸೀದಿ ಮತ್ತು ಮಂದಿರಗಳ ಮೈಕ್ ಅನ್ನ ಅವರು ಕೆಳಗಡೆ ಇಳಿಸಿದ ಹಾಗೆ ಯಾಕೆ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ ನಿಮಗೆ ನಮಗೆ ಒಂದು 24 ಗಂಟೆ ನಮಗೆ ಕೊಡಿ ನಿಮ್ಮ ಸ್ಥಾನ ಕೊಡಿ ನಾವು ಮಾಡಿ ತೋರಿಸ್ತೀವಿ ಯಾಕೆ ಆಗೋದಿಲ್ಲ ಅಂತ ನಾನು ತೋರಿಸ್ತೀನಿ ನಾವು सो नान अदोस्कर नाड़ नम प्रतिभा ಎಸ್ ಸರ್ ಧನ್ಯವಾದ।